ಎಲ್ರಿಗೂ ನಮಸ್ಕಾರ. ನಾನು ಇಲ್ಲಿ ಬಂದಿರೋ ಮೊದಲನೇ ಕಾರಣ ಬಂದು ನಮ್ಮ ಸಿನಿಮಾ ಬಗ್ಗೆ ಒಂದಷ್ಟು ಮಾತಾಡಕ್ಕೆ. ಮೊದಲನೇದಾಗಿ ನಾನು ಕುಮಾರ್ ಅವ್ರಿಗೆ ಮತ್ತು ಹರ್ಷ ಅವ್ರಿಗೆ ಪ್ರಶ್ನೆಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಜನಿಪುತ್ರ ನೋಡಿ ಇಷ್ಟಪಟ್ಟವರು, ಅಭಿಮಾನಿಗಳು, ಸಿನಿಮಾ ತುಂಬ ಚೆನ್ನಾಗಿ ಓಡ್ತಿದೆ ಅಂತ ಹೇಳಿದವರು, ಎಲ್ಲರೂ ಸಿನಿಮಾ ಬಗ್ಗೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಅಂತ ಹೇಳ್ತಾ ಬಂದರು. ಕಾರಣಾಂತರದಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಆಯಿತು, ಈಗ ಅದು ಸಾಲ್ವ್ ಕೂಡ ಆಯಿತು. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಾಬ್ಲಮ್ ಬಂದ ತಕ್ಷಣ ಆಯಿತು, ಕೆಲವರ ಕಡೆ ಶೋಗಳ ಸ್ಟಾಪ್ ಆಯಿತು, ಎಕ್ಸ್ಪೆಷಲಿ ನ್ಯೂಸ್ ಮೀಡಿಯಾ ಮೂಲಕ ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ಅಂದರೆ ಬಂದ ತಕ್ಷಣ ಆಯಿತು. ಜನಗಳು ಬಂದು ಕನ್ಫ್ಯೂಷನ್ ಆಗ್ತಾರೆ, ನಾವು ಸಿನಿಮಾ ನೋಡೋದು ಪ್ರೇಕ್ಷಕರಿಗೋಸ್ಕರ, ಅವ್ರು ಇಷ್ಟಪಡ್ತೀವಿ ಅಂತ. ಸೊ ಹಾಗಾಗಿ ನಾನು ಕ್ಲಿಯರ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಎಲ್ಲ ಸಾಲ್ವ್ ಆಗಿದೆ, ಮತ್ತೆ ಥಿಯೇಟರ್ ಬನ್ನಿ, ಆರಾಮಾಗಿ ಸಿನಿಮಾ ನೋಡಿ. ಸಿನಿಮಾ ಒಂದಿನ ಅಥವಾ ಒಂದು ಶೋ ಏನಾದರೂ ಎಫೆಕ್ಟ್ ಆಗಿರ್ಬೋದು. ಸೊ ಆ ಎಫೆಕ್ಟ್ ನಮ್ಮ ಕುಮಾರ್ ಅವ್ರ ಮೇಲೆ ಒಂದು ಸ್ವಲ್ಪ ಪರಿಣಾಮ ಬೀರಿರ್ಬೋದು, ಅಂದರೆ ಸ್ವಲ್ಪ ಕರೆಕ್ಷನ್ಸ್ ಅಲ್ಲಿಗೆ ಆಗಿರ್ಬೋದು. ಎಲ್ಲ ಆಗೋದು ಒಳ್ಳೇದಕ್ಕಿದೆ, ದೇವರಿದ್ದಾನೆ, ನಾನು ನಂಬಿರುವಂಥ ದೇವರ ಅಭಿಮಾನಿಗಳಿದ್ದಾರೆ. ಸೊ ಸಿನಿಮಾ ನಾವು ಚೆನ್ನಾಗಿ ಕಾಪಾಡ್ತೇನೆ ಅಂತ ನಾನು ನಂಬಿದ್ದೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಪಿಕ್ಚರ್ ನೋಡಿದವರು, ಇಷ್ಟಪಟ್ಟವರು, ಅದರ ಬಗ್ಗೆ ಮಾತಿಂದವರು, ಪ್ರಚಾರ ಮಾಡಿದವರು ಎಲ್ಲರಿಗೂ ಥ್ಯಾಂಕ್ಸ್. ಹಾಗೂ ಅಭಿಮಾನಿಗಳು ಕರ್ನಾಟಕದಲ್ಲಿ ಮೂರು ಮೂರು ಜಾಗದಲ್ಲಿ ಈ ಸಿನಿಮಾ ರಿಲೀಸನ್ನು ಅಭ್ಯರ್ಥರ ಆಚರಿಸಿದ್ದಾರೆ, ಅವ್ರಿಗೊಂದು ದೊಡ್ಡ ದೊಡ್ಡ ನಮಸ್ಕಾರ. ಇವತ್ತು ನಾವೇನೇ ಮಾಡಿದ್ರೆ ನಾವು ಮಾಡೋದು ಅವ್ರಿಗೋಸ್ಕರ. ಸೊ ಹಾಗಾಗಿ ಸಿನಿಮಾ ನೋಡಿ ಖುಷಿ ಪಡಿ, ನೋಡಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಾನು ಅನಲೈಸ್ ಮಾಡಿ ನಾವು ಸೆಕ್ಚುಲ್ ಕರೆಕ್ಟ್ ಆಕ್ಚುಲಿ